ಸ್ಯಾಂಡಲ್ವುಡ್ ಅಪ್ಡೇಟ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ನ ತಪ್ಪದೆ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಚಲನಚಿತ್ರದ ರಂಗದಲ್ಲಿ ಒಂದು ಮಾಸ್ ಸ್ಟಾರ್ ಅಂತಂದ್ರೆ ಎಲ್ಲ ವರ್ಗದವರು ಹೋಗಿ ಸಿನಿಮಾ ನೋಡೋದು ಅಂತೇಳಿದ್ರೆ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ನಟ ಅಂತಂದ್ರೆ ನಮ್ಮ ಮೈಸೂರಿನವರೇ ಆಗಿರುವಂತಹ, ಇಲ್ಲೇ ಓದಿ ಬೆಳೆದವರು ಆಗಿರುವಂತಹ ದರ್ಶನ್ ಅವರು. ಇವತ್ತು ದರ್ಶನ್ ಅವರು ಯಾವ ರೀತಿ ಅವರ ಅಭಿಮಾನಿಗಳ ಮೇಲೂ ಕೂಡ ಪ್ರಭಾವ ಬೀರಿದ್ದಾರೆ ಅಂತಂದ್ರೆ, ಇವತ್ತು ದರ್ಶನ್ ಅಭಿಮಾನಿ ಸಂಘದವರು ಮೈಸೂರಿನಲ್ಲಿ ಯಾರ್ಯಾರು ಈ ಕೊರೋನಾದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ, ಲಾಕ್ಡೌನಿಂದ ಸಂಕಷ್ಟಕ್ಕೀಡಾಗಿದ್ದಾರೆ, ಅವರಿಗೆ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ತಿಂಡಿಯನ್ನು ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ಸಂಜೆ ಊಟ ಇರ್ಬೋದು, ಕಾಫಿ ತಂದುಕೊಡೋದಿರ್ಬೋದು, ಎಲ್ಲ ಯೋಗಕ್ಷೇಮ ನೋಡ್ಕೊಳ್ತಿದ್ದಾರೆ. ನಾನು ದರ್ಶನ್ ಅವರಿಗೆ ಇಷ್ಟು ಒಳ್ಳೆಯ ಅಭಿಮಾನಿಗಳನ್ನು ಸಂಪಾದನೆ ಮಾಡಿ ಅವರಿಂದ ಸಮಾಜಕ್ಕೆ ಸೇವೆ ಮಾಡಿಕೊಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಿದ್ದೀರಿ. ನಿಮಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ನೀವು ಇನ್ನೂ ಏನು ಪ್ರಭಾವಿಯಾಗಿ ಹಾಗೂ ಜನಪ್ರಿಯರಾಗಿ ಬೆಳೀಲಿ. ನೀವು ಬೆಳೆದ್ರೆ ನಿಮ್ಮ ಅಭಿಮಾನಿಗಳು ಸಮಾಜದ ಸೇವೆಯನ್ನು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ದರ್ಶನ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ನಾಗರಾಜ್ ಅವರು ನಮ್ಮ ಮೈಸೂರಿನಲ್ಲಿ, ನಾನು ಇದು ಅವ್ರನ್ನ ಎರಡನೇ ಸರಿ ಒಂದು ವಾರದಲ್ಲಿ ನೋಡಿರುವಂಥದ್ದು. ರೈಲ್ವೆ ಸ್ಟೇಷನ್ ಹತ್ರ ಆಹಾರವನ್ನು ವಿತರಣೆಯನ್ನು ಮಾಡ್ತಿದ್ರು, ಅವರು ಅವ್ರ ಸ್ನೇಹಿತರು ಸರಿ ಜೊತೆ ಸರಿ ಇವತ್ತು ನಂಜಬಹುದ್ದೂರು ಚೌಲ್ಟ್ರಿನಲ್ಲಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನು ಕೊಡ್ತಾ ಇದ್ದಾರೆ, ಯೂತ್ ಹಾಸ್ಟೆಲ್ನಲ್ಲಿ ಕೊಡ್ತಾ ಇದ್ದಾರೆ. ಇವರಿಗೆ ನಾಗರಾಜ್ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಶಕ್ತಿನ ತಾಯಿ ದಯಪಾಲಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ದರ್ಶನ್ ಅವರು ನಿಮ್ಮ ಮೇಲೆ ಏನೋ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಬಿಟ್ಟು ಇಂಥ ಒಂದು ಕೆಲಸಕ್ಕೆ ಹಚ್ಚಿದ್ದಾರೆ. ದರ್ಶನ್ ಅವ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.